ಪುಸ್ತಕದ ಮುಂದುವರೆದ ಭಾಗವನ್ನ ಈಗ ಓದ್ತಾ ಇದ್ದೇನೆ. ಮಂಜೇಶ್ವರದ ಬಳಿಯ ಹಳ್ಳಿಯೊಂದರಲ್ಲಿ ಅವಳ ತಂದೆ ಶಿವರಾಯರು ಶಾನುಭೋಗರಾಗಿದ್ದ ಕಾಲವನ್ನು ಈಗ ಕೇಳಿಸ್ತಾ ಇದೆಯಾ ಲಾವಣ್ಯ? ಮಂಜೇಶ್ವರದ ಬಳಿಯ ಹಳ್ಳಿಯೊಂದರಲ್ಲಿ ಅವಳ ತಂದೆ ಶಿವರಾಯರು ಶಾನುಭೋಗರಾಗಿದ್ದ ಕಾಲವೊಂದಿತ್ತು. ಅವಳ ತಾಯಿ ಅವಳ ಎಳೆತನದಲ್ಲೇ ತೀರಿಕೊಂಡಿದ್ದಳು. ಅವಳು ಅವಳ ಅಣ್ಣ ಇಬ್ಬರೇ ಆ ಮನೆಯಲ್ಲಿ ಬೆಳೆದ ಕೂಸುಗಳು. ಅವಳ ಅಣ್ಣ ಮಂಜುನಾಥ ಮಂಜೇಶ್ವರ ಮಂಗಳೂರುಗಳ ನಡುವೆ ಓಡಾಡುತ್ತಾ ಬಡತನದಲ್ಲೇ ಬೆಳೆದು ಹೈಸ್ಕೂಲ್ ವಿದ್ಯಾಭ್ಯಾಸ ಹೇಗೂ ಮುಗಿಸಿ ಮುಂಬೈ ಸೇರಿದ. ಅಣ್ಣ ತಂದೆ ಎಂದರೆ ಅವಳಿಗೆ ಅಷ್ಟೊಂದು ಪ್ರೀತಿ, ತಂದೆಗೂ ಮಕ್ಕಳಲ್ಲಿ ಅಷ್ಟೊಂದು ಮಮತೆ. ಶಿವರಾಯರು ಮಗ ಪ್ರಾಯಬದ್ಧನಾಗುವವರೆಗೆ ಶಾನುಭೋಗಿಕೆಯಿಂದ ಹಾಗೂ ಹೀಗೂ ದಿನ ಹರಣ ಮಾಡಿದರು. ಮುಂದೆ ವಾತದ ಉಪದ್ರವದಿಂದ ಮನೆ ಬಿಡಲಾರದಾದರು. ಸ್ವಲ್ಪ ಗೇಣಿಯ ಅಕ್ಕಿ ಬರುತ್ತಿತ್ತು. ಮನೆಯಲ್ಲಿಯೇ ಇದ್ದು ಊರವರಿಗೇನಾದರೂ ಉಪದೇಶ ಮಾಡಿ ಮೇಲು ಖರ್ಚನ್ನು ಸಂಪಾದಿಸುತ್ತಿದ್ದರು. ಸುಮಿತ್ರೆ 8 ವರ್ಷದವಳಿರುವಾಗ ಅವಳ ತಾಯಿ ತೀರಿಕೊಂಡಳು. ಅವಳಿಗೆ 12 ವಯಸ್ಸಾಗುವಾಗ ಮಂಜುನಾಥ ಮುಂಬೈ ಸೇರಿಯಾಗಿತ್ತು. ತಾಯಿ ತೀರಿದ ಮೇಲೆ ಮನೆಯ ಯಜಮಾನಿಕೆ ತಂದೆ ಮಕ್ಕಳಿಗೆ ಬಂದಿತು. ತಂದೆ ಬೇನೆಗೆ ತುತ್ತಾಗುತ್ತಲೇ ಸುಮಿತ್ರೆ ಅದನ್ನು ಸಂಪೂರ್ಣ ನಿರ್ವಹಿಸಿದಳು. ಅಲ್ಲಿಂದ ತಂದೆ ಮಕ್ಕಳಿಗೆ ಅಷ್ಟೊಂದು ಹೆಚ್ಚಿನ ಅನ್ಯೋನ್ಯ ಮುಂಬೈಯಿಂದ ಮಂಜುನಾಥ ತಿಂಗಳಿಗೆ 8 ರೂಪಾಯಿ ವೆಚ್ಚಕ್ಕೆ ಕಳುಹಿಸುತ್ತಿದ್ದ. ವರ್ಷಕ್ಕೊಮ್ಮೆ ಊರಿಗೆ ಬಂದು ಹೋಗುತ್ತಿದ್ದ. ಶಿವರಾಯರಿಗೆ ಮನೆಯಲ್ಲಿ ಬೆಳೆಯುತ್ತಿರುವುದು ಒಬ್ಬಳು ಮಗಳಾದರೂ ಅವಳ ಮದುವೆಯ ಚಿಂತೆ ತಲೆಯಲ್ಲಿ ತುಂಬಿಕೊಂಡಿತು. ಸುಮಿತ್ರೆಗೆ ಮದುವೆಯಾದರೆ ಆಮೇಲೆ ಮಗನಿಗೊಂದು ಲಗ್ನ ಮಾಡುವುದು ಕಷ್ಟವಲ್ಲ. ಚಾಕರಿ ಇರುವ ಹುಡುಗನಿಗೆ ಯಾರು ಹುಡುಗಿಯನ್ನು ಕೊಟ್ಟಾರು? ಇವಳು ಹುಡುಗನ ಮನೆಗೆ ಹೋದರೆ ತಾನು ಮನೆಯಲ್ಲಿ ಇರಬಹುದೆಂಬುದು ಮಗನ ಮನೆಯಲ್ಲಿ ಇರಬಹುದೆಂದು ಯೋಚನೆ ಮಾಡಿದರು. ಅವರ ಯೋಚನೆ ಕೈಗೂಡುತ್ತಿತ್ತೋ ಇಲ್ಲವೋ, ಅಂತೂ 2 ವರ್ಷಗಳ ಕಾಲ ಶಾನುಭೋಗರು ಕುಳಿತಲ್ಲಿಂದ ಯಾರ್ಯಾರಿಗೆಲ್ಲ ಪತ್ರಗಳನ್ನು ಬರೆದರು. ಕೊನೆಗೆ ಹಲವು ಪ್ರಯತ್ನಗಳು ವಿಫಲವಾದ ಮೇಲೆ ತಮ್ಮಂತೆ ಕುಂದಾಪುರದ ಬಳಿ ಶಾನುಭೋಗಿಕೆಯ ಕೆಲಸದಲ್ಲಿದ್ದ ಸುಂದರರಾಯರ ನೆನಪು ಹುಟ್ಟಿ ಪ್ರಾಚೀನ ಕಾಲದ ಸ್ನೇಹ ಬಾಂಧವ್ಯಗಳನ್ನೆಲ್ಲ ಕೆದಕಿ ಅವರ ಮಗ ಶಂಕರನ ಜಾತಕ ತರಿಸಿ ಸುಮಿತ್ರೆಗೆ ನಂಟುತನ ಹೂಡಿದರು. ಮಂಜುನಾಥ ಲಗ್ನಕಾಲಕ್ಕೆ 500 ರೂಪಾಯಿಗಳನ್ನು ಸಾಲ ಮಾಡಿ ತೆಗೆದು ಕಳುಹಿಸಿಕೊಟ್ಟಿದ್ದ. ಅದಕ್ಕಾಗಿ ಮಗನನ್ನು ಬಾಯಿ ತುಂಬ ಹೊಗಳಿದರು. ಆದರೆ ಆ ಹುಡುಗ ತಂಗಿಯ ಲಗ್ನಕ್ಕೇನು ಬರಲಿಲ್ಲ. ಹಾಗೂ ಹೀಗೂ ಲಗ್ನ ನೆರವೇರಿತು. ಹುಡುಗಿಯನ್ನು ತಾವೇ ಕರೆದುಕೊಂಡು ಕುಂದಾಪುರಕ್ಕೆ ಹೋಗಿ ಅಲ್ಲಿ ಧಾರೆ ಎರೆದು ಬಂದರು. ಅವರ ಹೆಂಡತಿಯ ಚಿನ್ನವೆಲ್ಲ ಮಗಳ ಲಗ್ನಕ್ಕೆ ಧಾರೆಯಾಯಿತು. ಇನ್ನು ಮಗನ ಕರೆ ಬಂದರೆ ಮುಂಬೈಗೆ ತಾನು ಹೋಗಬೇಕು ಎಂಬ ಹಂಬಲದಲ್ಲೇ ಜೀವನ ಕಳೆದರು. ಆ ಜೀವನ ಬರಿಯ 6 ತಿಂಗಳ ಕಾಲ ದಾರುಣ ಜೀವನವಾಗಿತ್ತು. ಆರೋಗ್ಯ ತೀರ ಕೆಟ್ಟಿತ್ತು. ಮನೆಗೆಲಸಗಳನ್ನು ತಾನೇ ಮಾಡಿಕೊಂಡು ವಾತ ಶರೀರಿಯಾಗಿದ್ದ ಅವರಿಗೆ ದಿನ ಕಳೆಯುವುದು ಅಸಾಧ್ಯವಾಯಿತು. ಮಗನಿಗೆ ಪತ್ರ ಬರೆದರೆ ಅವನಿಂದ ಉತ್ತರ ಬರುತ್ತಿರಲಿಲ್ಲ. ಒಂದು ದಿನ ಮನೆಯ ಜಗುಲಿಯಲ್ಲಿ ಕುಳಿತಾಗ ಅವರ ಗೆಳೆಯ ಅನಂತರಾಯರು ಆಗಷ್ಟೇ ತಮ್ಮ ಮುಂಬೈ ಪ್ರವಾಸ ಮುಗಿಸಿ ಬಂದವರು. ಅವರಲ್ಲಿಗೆ ಬಂದು ಅವರ ಮಗ ಮಂಜುನಾಥನ ಕಥೆಯನ್ನು ಹೇಳಿದರು. ಕತೆ ಇನ್ನೇನಿಲ್ಲ, ಅನಂತರಾಯರ ಮಗಳನ್ನೇ ಮಂಜುನಾಥನಿಗೆ ಕೊಡಬೇಕೆಂದು ಯೋಚಿಸಿ ಶಿವರಾಯರನ್ನು ಒಪ್ಪಿಸಿ ಅವರು ಮುಂಬೈಗೆ ಹೋದರು. ಮುಂಬೈಗೆ ಹೋದವರಿಗೆ ತಾವು ಠಿಕಾಣಿ ಹೂಡುವುದಕ್ಕೆ ಅಷ್ಟು ಕಷ್ಟವಾಯಿತು. ಆತ ಹಾದಿಯಲ್ಲೇ ಭೇಟಿಯಾದ, ಲಗ್ನದ ವಿಚಾರದಲ್ಲಿ ಒಲ್ಲೆ ಎಂದ. ಆಮೇಲೆ ಅವರಿಗೆ ಗೆಳೆಯರಿಂದ ತಿಳಿಯಿತು, ಆ ಹುಡುಗ ಇನ್ನಾವುದೋ ಜಾತಿಯ ಹುಡುಗಿಯೊಬ್ಬಳೊಡನೆ ಲಗ್ನವಾಗಿಯೋ ಆಗದೆಯೋ ಬಾಳ್ವೆ ಮಾಡುತ್ತಿದ್ದಾನೆಂದು. ಮುಂಬೈಗೆ ಹೋದುದಕ್ಕೆ ಬೇರೆ ನೆಂಟಸ್ತಿಕೆ ಅರಸಿ ವಿಫಲರಾಗಿ ಅವರು ಊರಿಗೆ ಮರಳಿದರು. ಮರಳಿದ ಮರುದಿನ ತನ್ನ ಕಿವಿಗೆ ಬಿದ್ದ ವಾರ್ತೆಗಳನ್ನೆಲ್ಲ ಅಮೂಲಾಗ್ರವಾಗಿ ಶಿವರಾಯರ ಕಿವಿಯಲ್ಲಿ ಸುರಿದರು. ಶಿವರಾಯರು ಅನಾರೋಗ್ಯ ಬಡತನದಲ್ಲಿ ತೇಲಾಡುತ್ತಿದ್ದರು. ಇವಿಷ್ಟೇ ಸಾಲದೆಂಬುದಕ್ಕೆ ಮಗನ ಕುರಿತಾದ ಈ ವ್ಯಥೆಯೂ ಸೇರಿ ಕಾಡತೊಡಗಿತು. ಅವರ ಕೊರಗು ಇಮ್ಮಡಿಸಿತ್ತು, ಬೇನೆ ಉಲ್ಬಣಿಸಿತು. ಶಿವರಾಯರು ತಮ್ಮ ಕೊನೆಯ ಗಳಿಗೆಯನ್ನು ಕಳೆದದ್ದು ಅನಂತರಾಯರ ಮನೆಯ ಚಾವಡಿಯಲ್ಲಿ. ಮಗಳಿಗೆ ತಂತಿ ಹೋಯಿತು. ಅಳಿಯ ಮಗಳು ಇಬ್ಬರೂ ಬಂದರು. ಮಗಳನ್ನು ಕಂಡವರೇ ಕಣ್ತುಂಬ ಅತ್ತರು. ಮಗನನ್ನು ಕುರಿತಾದ ವ್ಯಥೆಯನ್ನೆಲ್ಲ ಅಳಿಯನಲ್ಲಿ ತೋಡಿಕೊಂಡರು. ಮಗಳನ್ನು ನಿನ್ನ ಕೈ ಮೇಲಿರಿಸಿದ್ದೇನೆ, ನನ್ನ ಕುಲದ ಮಾನ ಮನ್ನಣೆ ನಿನ್ನ ಮೇಲೆ ಹೊಂದಿದೆ ಎಂದು ಅಳಿಯನಲ್ಲಿ ಮೊರೆಯಿಟ್ಟರು. ಮುಂದೆ 1-2 ದಿನ ವಿಸ್ಮೃತಿಯಲ್ಲಿಯೇ ಕಳೆದು ಅವರ ಯಾತ್ರೆ ಮುಗಿಯಿತು.
ತನ್ನ ಅಣ್ಣನಿಂದಾಗಿ ತಂದೆಯ ಸಾವು ಸಮೀಪವಾಯಿತು ಎಂದು ಸುಮಿತ್ರೆಗೆ ಅನ್ನಿಸಿತು. ಮಂಜುನಾಥನಿಗೆ ತಂತಿ ಹೋದರೂ ಆತ ಊರಿಗೆ ಬರಲಿಲ್ಲ. ಯಾರ್ಯಾರೋ ದೂರದ ಸಂಬಂಧಿಗಳಿಂದ ಶಿವರಾಯರ ಪ್ರೇತವನ್ನು ತೃಪ್ತಿಗೊಳಿಸಬೇಕಾಯಿತು. ಅದನ್ನು ಕಂಡು ಅನಂತರಾಯರ ಮನಸ್ಸಿನಲ್ಲಿ ತಾನು ಮಂಜುನಾಥನ ವಿಷಯದಲ್ಲಿ ತಿಳಿದುದನ್ನು ಅವರಲ್ಲಿ ಹೇಳದೆ ಹೋಗಿದ್ದರೆ ಇನ್ನೂ 4-6 ವರ್ಷ ಹೆಚ್ಚು ಬಾಳುತ್ತಿದ್ದರೋ ಏನು ವಿವೇಚನೆ ಮೂಡಿತು. ಆದರೆ ಮಾಡುವ ತಪ್ಪು ಅದರ ಕೆಲಸವನ್ನು ಮಾಡಿಯೇ ಬಿಟ್ಟಿತ್ತು. ಪತಿಯೊಂದಿಗೆ ಸುಮಿತ್ರೆ ಊರಿಗೆ ಮರಳಿದಳು. ದುಃಖ ತುಂಬಿದ ಅವಳ ಮನಸ್ಸು ಅಷ್ಟೊಂದು ಪ್ರೀತಿಯಿಂದ ಇದ್ದ ಅಣ್ಣನ ಮೇಲೆ ಕಹಿಗೊಂಡಿತು. ಹೇಗೋ ಅಣ್ಣನ ವಿಳಾಸ ಸಂಪಾದಿಸಿ ಆ ಕಹಿಯನ್ನೆಲ್ಲ ಪತ್ರ ಮುಖೇನ ತೋಡಿಕೊಂಡಳು. ಆ ಕಹಿಗೆ ಪ್ರತಿಯಾದ ವಿಷಭರಿತ ಪತ್ರ ಒಂದೇ ಒಂದು ಅಣ್ಣನಿಂದ ಅವಳಿಗೂ ಬಂದಿತು. ಮುಂದೆ ಅವರಲ್ಲಿ ಪತ್ರ ವ್ಯವಹಾರಕ್ಕೆ ಎಡೆ ಉಳಿಯಲಿಲ್ಲ. ಸುಮಿತ್ರೆಯ ಗಂಡ ಶಂಕರರಾಯ ಸ್ವಲ್ಪ ದಿವಸಗಳಲ್ಲಿ ಉಡುಪಿಯ ಒಬ್ಬ ಸಾಹುಕಾರರಲ್ಲಿ ಉದ್ಯೋಗ ದೊರಕಿಸಿಕೊಂಡ. ಅವರಿವರಲ್ಲಿ ತುಂಬಾ ನಂಬಿಕೆ ಬೆಳೆಯಿತು. ಉದ್ಯೋಗದಲ್ಲಿ ತೃಪ್ತಿಯೂ ದೊರಕಿತು. ಅವರ ಉಡುಪಿಯ ಮನೆಯಲ್ಲಿ ಗೋಪಾಲಕೃಷ್ಣ ಮತ್ತು ರಾಧೆಯರು ಹುಟ್ಟಿದರು. ತಂದೆಯ ಮನೆಯಲ್ಲಾಗಬೇಕಾಗಿದ್ದ ಬಾಣಂತಿತನ ಮಾವನ ಮನೆಯಲ್ಲೇ ಕಳೆಯಿತು. ಆದರೆ ಯಾವೊಂದು ಕೊರತೆಯೂ ಬರಲಿಲ್ಲ. 1-2 ವರ್ಷಗಳಲ್ಲೇ ಮಾವ ತೀರಿಕೊಂಡಿದ್ದರಿಂದ ಅವರ ಉಡುಪಿಯ ಬಿಡಾರವೇ ಸುಮಿತ್ರೆಯ ನಿಲುವಿನ ಮನೆಯಾಯಿತು. ಆಮೇಲೆ ತನ್ನ ಅಣ್ಣ ಮಂಜುನಾಥನ ದರ್ಶನ ಅವಳಿಗೆ ಆಗದೆ ಹೋದರೂ ಆತ ಮಂಜೇಶ್ವರದ ಬಳಿ ಹಳ್ಳಿಯ ತುಣುಕು ಆಸ್ತಿಯನ್ನು ಯಾರಿಗೋ ವಿಕ್ರಯಿಸಿದನೆಂಬ ವಾರ್ತೆ ಸಿಕ್ಕಿತು. ಅಂದಿನಿಂದ ತಾಯಿ ಮನೆಯ ಬಾವಿಯ ನೀರಿನ ಋಣವೂ ಅವಳಿಗೆ ಉಳಿಯಲಿಲ್ಲ. ಅವಳ ಒಂದೇ ಒಂದು ಮೆಚ್ಚುಗೆಯ ದೇವರು ಎಂದರೆ ಶಂಕರರಾಯ. ಅವನನ್ನು ಮದುವೆಯಾಗಿ 9 ವರ್ಷಗಳು ಸಂದಿವೆ. ಇನ್ನೆರಡು ತಿಂಗಳು ಹೋದರೆ 10 ಪೂರ್ಣವಾಗುತ್ತದೆ. ಈ ದೀರ್ಘ ಅವಧಿಯಲ್ಲಿ ಅಷ್ಟೊಂದು ಸುಂದರವಾಗಿ ತೊಡಗಿದ ಅವರ ಬಾಳ್ವೆಯ ಕನಸು ಈಗ ಆಗಾಗ ವಿರಸದಿಂದ ಕುಗ್ಗಿತು. ಮಡದಿಯ ಬಾಳ್ವೆ ಸ್ತ್ರೀಯ ಪಾಲಿನ ಅನಿವಾರ್ಯವಾದ ಒಂದು ಸಹನಾಯೋಗ ಎಂದೆನಿಸತೊಡಗಿದೆ. ಆದರೂ ತಪಸ್ಸಿನಲ್ಲಿ ತನ್ನೆರಡು ಮಕ್ಕಳ ಮುಖಗಳು ನಲಿಯತೊಡಗಿದವೆಂದರೆ ಏನೋ ಆಸೆ ಉಂಟಾಗುತ್ತದೆ. ಬದುಕಿನಲ್ಲಿ ಭರವಸೆ ಹುಟ್ಟುತ್ತದೆ. ಈ ಬದುಕು ವ್ಯರ್ಥವಲ್ಲ ಎನಿಸುತ್ತದೆ. ವಿಚಿತ್ರವಾದ ಊಹೆ ಕನಸು ಭಯಭೀತಿಗಳಲ್ಲಿ ಆ ದಿನ ರಾತ್ರಿ ಹೇಗೋ ಸರಿಯಿತು. ಬೆಳಗಾಯಿತು. ಬೆಳಗಾದರೂ ಮನೆಗೆ ಶಂಕರರಾಯನ ಆಗಮನವಿಲ್ಲ. ಮಕ್ಕಳಿಬ್ಬರೂ ಮೇಲಿಂದ ಮೇಲೆ ತಂದೆಯನ್ನು ಕೇಳುತ್ತಲೇ ಇದ್ದರೆ ಅವರಿಗೆ ಏನನ್ನುವುದಕ್ಕೂ ಸುಮಿತ್ರೆಗೆ ಬಾಯಿ ಬಾರದು. ಸೂತಕದ ಮನೆಯಂತಾಗಿತ್ತು ಅವಳ ಮನೆ. ಮನೆಯಲ್ಲಿ ಮಧ್ಯಾಹ್ನ ಅವಳೊಬ್ಬಳೇ ಕುಳಿತು ಚಿಂತಿಸುತ್ತಿದ್ದಾಗ ಸಾಹುಕಾರ ರಾಮಚಂದ್ರ ಪ್ರಭುಗಳ ಸವಾರಿ ಅಲ್ಲಿಗೇನೆ ಬಂದರು. ಅವರು ಸಾಕಷ್ಟು ಗಾಬರಿಯಾಗಿದ್ದರು. ಬಂದವರೇ, ಈ ಹುಡುಗ ಹೀಗಾದಾನೆಂದು ನಾನು ಎಣಿಸಿಯೇ ಇರಲಿಲ್ಲ. ನಿನ್ನೆ ಬ್ಯಾಂಕಿಗೆ ಕಟ್ಟಲು 1,000 ರೂಪಾಯಿ ಕೊಟ್ಟಿದ್ದೆ. ಅದನ್ನು ಕಟ್ಟಲೇ ಇಲ್ಲ. ಎಲ್ಲ ಹಣ ಸಟ್ಟಾಕ್ಕೆ ಕಟ್ಟಿ ಕಳೆದುಕೊಂಡನಂತೆ. 1,000 ಅಲ್ಲ 2,000 ರೂಪಾಯಿ. ಮನೆಗೂ ಬಂದಿಲ್ಲ ಅನ್ನುತ್ತಿ. ಬ್ಯಾಂಕಿಗೆ ಹೋಗಿ ವಿಚಾರಿಸಿದರೆ ಏನೋ ಚಿನ್ನ ಅಡವಿಟ್ಟು 200 ರೂಪಾಯಿ ಸಾಲ ಮಾಡಿದ್ದನೆಂದು ಹೇಳಿದರು. ಮನೆಯ ಚಿನ್ನವೇ ಎಂದು ಅವರು ಹೇಳಿದಾಗ ಸುಮಿತ್ರೆ ತನ್ನ ಮನೆಯ ಕಥೆಯನ್ನೆಲ್ಲ ಹೇಳಿದಳು. ಯಾವುದು ಹೋದರೂ ಚಿಂತೆ ಇಲ್ಲ, ಮಾಂಗಲ್ಯವನ್ನೂ ಅಡವಿಡುವ ಬುದ್ಧಿ ಅವರಿಗೆ ಬಂತಲ್ಲ ಎಂದು ಅತ್ತಳು. ಅವಳ ದುಃಖವನ್ನು ತಾನು ಹೆಚ್ಚಿಸಬಾರದೆಂದು ಬಂದ ಸಾಹುಕಾರರು ಹೊರಟು ಹೋದರು. ಅವರ ಮನಸ್ಸಿನಲ್ಲಿ ಹಣಕ್ಕಿಂತ ಹೆಚ್ಚಾಗಿ ಈ ಹುಡುಗ ಹಣ ಹೋಯ್ತೆಂದು ಪ್ರಾಣ ಕಳಕೊಂಡನೇ ಎಂಬ ಭೀತಿ ಉಂಟಾಯಿತು. ಆತನ ಒಂದೇ ಒಂದು ತಪ್ಪಿನಿಂದಾಗಿ ಈ ದೀರ್ಘಕಾಲ ಅವನಲ್ಲಿರಿಸಿದ್ದ ಅಭಿಮಾನ ಹಾಳಾಗಲಾರದು. ಅವರ ಹೆದರಿಕೆ ಅದೊಂದೇ, ಶಂಕರ ಆತ್ಮಹತ್ಯೆ ಮಾಡಿಕೊಂಡಿರಬಹುದೇ ಎಂಬುದು. ಅದರ ಪರಿಹಾರಕ್ಕಾಗಿ ಊರಿನ ಕೆರೆ ಬಾವಿಗಳನ್ನೆಲ್ಲ ಹುಡುಕಿಸಿದ್ದಾಯಿತು. ಕಡಲು ನದಿಗಳ ಬದಿಗೂ ಜನರನ್ನು ಅಟ್ಟಿದ್ದಾಯಿತು. ಆ ಸಂಜೆಯೊಳಗಾಗಿ ಊರಲ್ಲಿ ಸಟ್ಟಾದಲ್ಲಿ ಹಣ ಕಳ್ಕೊಂಡನೆಂಬ ಸುದ್ದಿ ಹರಡಿಕೊಂಡಿತು. ಸುಮಿತ್ರೆಯನ್ನು ಮಾತನಾಡಿಸಲು 8 ಮಂದಿ ಮನೆಗೆ ಬಂದು ಹೋದರು. ಮಾಂಗಲ್ಯ ಕಳೆದು ಹೋದ ಗಳಿಗೆಯಿಂದ ಉಂಟಾದ ಭೀತಿ ಜನರ ಅಪವಾದ ದೂರುಗಳಿಂದ ಒಂದಕ್ಕೆಂಟಾಯಿತು. ಚಿಂತೆ ಸಂಶಯ ಭೀತಿಗಳಲ್ಲಿ ಸುಮಿತ್ರೆಯ ಮನ ಕುದಿಯುತ್ತಲಿತ್ತು. ಮುಂದಿನ ದಾರಿ ಅವಳಿಗೆ ಕಾಣದಾಯಿತು. ದಿನವೆಲ್ಲ ಪತಿ ಬದುಕಿದ್ದರೆ ಸಾಕು ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ ಕುಳಿತಳು. ಅವಳು ಕಳೆದ ಆ 1 ತಿಂಗಳ ಕಾಲ ಎಂಥ ದೀರ್ಘ ನರಕವಾಗಿತ್ತೆಂದು ಹೇಳುವುದಕ್ಕಿಲ್ಲ. ಕೊನೆಗೊಂದು ದಿನ ಅದಕ್ಕೂ ಕೊನೆ ಬಂದಿತು. ಶಂಕರರಾಯನ ಸ್ವಹಸ್ತ ಬರಹದ ಪತ್ರವೊಂದು ಅವಳ ಕೈಯನ್ನು ಸೇರಿತು. ಅಂತೂ ಬದುಕಿದ್ದಾರಲ್ಲ ಎಂದು ಧೈರ್ಯದಿಂದ ಆ ಪತ್ರವನ್ನೊಡೆದು ನೋಡಿದಳು. ಸುಮಿತ್ರೆಗೆ ಶಂಕರರಾಯನ ಆಶೀರ್ವಾದಗಳು.
ನನಗೇನೂ ಬರೆಯುವುದಕ್ಕೆ ತೋರುವುದಿಲ್ಲ. ಈ ಪ್ರಪಂಚದಲ್ಲೇ ನನಗೆ ವಿರಕ್ತಿಯುಂಟಾಗಿದೆ. ಇದೆಲ್ಲ ಒಂದು ಮಾಯ ಅನಿಸುತ್ತಿದೆ. ಇಂಥ ಆಟದಿಂದ ಪಾರಾಗಿ ಮುಂದಿನ ದಾರಿ ಹುಡುಕಬೇಕೆಂದು ಮನೆ ಬಿಟ್ಟು ಬಂದಿದ್ದೇನೆ. ಬೇಕಾದರೆ ನನ್ನ ತಮ್ಮನ ಮನೆಗೆ ಹೋಗಿ ಅಲ್ಲಿ ಇರು, ನಿಮ್ಮೆಲ್ಲರ ಪೋಷಣೆ ಮಾಡಿಯಾನು. ಹೆಚ್ಚಿಗೆ ಬರೆಯುವ ಧೈರ್ಯವಿಲ್ಲ ಇತಿ ಶಂಕರ ಎಂಬುದು ಅದರ ಸಾರಾಂಶವಾಗಿತ್ತು. ಇವತ್ತಿಷ್ಟಕ್ಕೆ ನಿಲ್ಲಿಸಿರ್ತೇನೆ. ಉಳಿದ ಭಾಗ